ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನಾನು ಟಾಪರ್ ಆಗಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆದರೆ ಆ ದಾರಿ ಅಷ್ಟು ಸುಲಭ ಅಲ್ಲ. ನಮ್ಮಲ್ಲಿ ಕೆಲ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ಸಾಧ್ಯ ಇದೆ. ಅಂತಹ ವಿಚಾರಗಳಲ್ಲಿ ನಂಬರ್ ಒನ್, ರೆಗ್ಯುಲರ್ಲಿ ಅಟೆಂಡಿಂಗ್ ಕ್ಲಾಸಸ್. ಪ್ರತಿದಿನ ಕ್ಲಾಸಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಆಗಬೇಕು. ಯಾಕಂದ್ರೆ ನಾವೇನಾದರೂ ಇರ್ರೆಗ್ಯುಲರ್ ಆದರೆ ಕಾನ್ಸೆಪ್ಟ್ ಕಂಟೆಂಟ್ ಅರ್ಥ ಆಗಲ್ಲ. ಇದು ಪರ್ಟಿಕ್ಯುಲರ್ ಆಗಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಪೀರಿಯಡ್ಸ್ ಅಲ್ಲಿ ಫೀಲ್ ಆಗಿರ್ತೀರಾ. ಒಂದೆರಡು ಕ್ಲಾಸ್ ಮಿಸ್ ಆದ್ರೆ ಆ ಪರ್ಟಿಕ್ಯುಲರ್ ಲೆಸನ್ನೇ ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಕ್ಲಾಸಸ್ಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ. ನಂಬರ್ ಟು, ಇಫ್ ಯು ಫೇಲ್ ಟು ಪ್ಲಾನ್, ಯು ಆರ್ ಪ್ಲಾನಿಂಗ್ ಟು ಫೇಲ್. ನೀವು ಓದೋಕೆ ನಿಮ್ಮದೇ ಆದಂತಹ ಒಂದು ಸ್ಟಡಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಬೇಸ್ಡ್ ಆನ್ ಯುವರ್ ಕಾಲೇಜ್ ಆರ್ ಸ್ಕೂಲ್ ಟೈಮ್. ಯಾವುದೇ ಕೆಲಸಕ್ಕೂ ಪ್ಲಾನ್ ಮುಖ್ಯ, ಒಂದು ಗುರಿ ಮುಟ್ಟೋಕೆ ದಾರಿ ಮುಖ್ಯ. ಸೊ ಮೇಕ್ ಪ್ರಾಪರ್ ಪ್ಲಾನ್ ಫಾರ್ ಸ್ಟಡಿ. ನಂಬರ್ ತ್ರೀ, ಅಂಡರ್ಸ್ಟ್ಯಾಂಡ್ ಮೋರ್. ಯಾವುದೇ ಸಬ್ಜೆಕ್ಟ್ನ ಯಾವುದೇ ಟಾಪಿಕ್ ಆದರೂ ಆ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮಗ್ಗಪ್ ಮಾಡಬೇಡಿ. ಎಷ್ಟೋ ಸತಿ ನೀವು ಓದಬೇಕಾದ್ರೆ ಗಮನಿಸಿ, ನೀವು ಯಾವ ಕ್ವಶನ್ ಆನ್ಸರ್ಸ್ನ ಮಗ್ಗಪ್ ಮಾಡಿರ್ತೀರೋ ಆ ಆನ್ಸರ್ಸ್ ತುಂಬಾ ಹೊತ್ತು ನೆನಪಿರಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅದೇ ನಿಮ್ಮ ಪ್ರಿಯಾರಿಟಿ ಆಗಿರಬೇಕು. ಕೊನೆಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂದಾಗ ಮಾತ್ರ ಅದು ಕೊನೆ ಆಪ್ಷನ್ ಅಲ್ಲಿ ಮಗ್ಗಪ್ ಮಾಡಿ. ಅದು ನಿಮ್ಮ ಲಾಸ್ಟ್ ಪ್ರಿಫರೆನ್ಸ್ ಆಗಿರಬೇಕು. ನಂಬರ್ ಫೋರ್, ರೆಗ್ಯುಲರ್ ರಿವಿಷನ್. ನೀವು ಈಗ ಎಷ್ಟೇ ಮಾರ್ಕ್ಸ್ ತೆಗಿತಾ ಇರ್ರಿ, ಮುಂದೆ ಒಳ್ಳೆ ಮಾರ್ಕ್ಸ್ ಬೇಕಂದ್ರೆ ರೆಗ್ಯುಲರ್ ರಿವಿಷನ್ ಮುಖ್ಯ. ಕ್ಲಾಸ್ ಟಾಪರ್ ಆಗಿದ್ರೂ ಸರಿ ರಿವಿಷನ್ ಮುಖ್ಯ. ಎಕ್ಸಾಮ್ಗಿಂತ ಮುಂಚೆ ಎರಡ್ ಮೂರ್ ಸತಿ ಓದಿರೋ ಹಾಗೆ ನೋಡ್ಕೊಳ್ಳಿ. ನಂಬರ್ ಫೈವ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸಾಧ್ಯವಾದಷ್ಟು ನೀವು ಓದಿದ್ದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಈ ಥಿಯರಿಟಿಕಲ್ ಸಬ್ಜೆಕ್ಟ್ಸ್ ಅಂದ್ರೆ ಲ್ಯಾಂಗ್ವೇಜಸ್ನ ನೀವು ಓದ್ಕೊಂಡು ಹೋಗಬಹುದು, ಆದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಆದ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಈ ರೀತಿಯ ಸಬ್ಜೆಕ್ಟ್ಸ್ನ ಓದಿದ್ದಾದ್ಮೇಲೆ ಒಂದ್ ಸತಿ ಬರೀರಿ. ಹತ್ತು ಸತಿ ಓದೋದು ಒಂದೇ, ಒಂದ್ ಸತಿ ನೋಡದೆ ಬರೆಯೋದು ಒಂದೇ. ಅದಕ್ಕೆ ಸಾಧ್ಯವಾದಷ್ಟು ಓದಿದ್ದನ್ನ ಬರೆದು ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ರಿವಿಷನ್ ಮಾಡಬೇಕಾದ್ರೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಂಬರ್ ಸೆವೆನ್, ಸೇ ನೋ ಟು ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಪ್ರಿಪರೇಷನ್. ಯಾವುದೇ ಕಾರಣಕ್ಕೂ ಓದೋದನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಎಕ್ಸಾಮ್ 10 ದಿನ 15 ದಿನ ಇದ್ದಾಗ ಓದೋಕೆ ಸ್ಟಾರ್ಟ್ ಮಾಡಬೇಡಿ. ಲಾಸ್ಟ್ ಮಿನಿಟ್ ನಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಆಗ ಓದಿದ್ರೆ ಕೇವಲ ಪಾಸ್ ಆಗಬಹುದಷ್ಟೇ, ಸ್ಕೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಆ ದಿನದ್ದು ಆವತ್ತೇ ಓದೋಕೆ ಟ್ರೈ ಮಾಡಿ. ನಂಬರ್ ಏಟ್, ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ನಾನು ಯಾಕೆ ಸರಿಯಾಗಿ ಓದ್ತಿಲ್ಲ, ಯಾಕೆ ಸರಿಯಾಗಿ ಮಾರ್ಕ್ಸ್ ತಗೊಳ್ಳೋಕೆ ಆಗ್ತಿಲ್ಲ ಅಂತ ನಿನ್ನ ನೀನು ಕೇಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಹತ್ತಾರು ಕಾರಣಗಳನ್ನ ಕೊಡ್ತೀರಾ. ನಿಮಗೂ ಗೊತ್ತಿರುತ್ತೆ ಅದರಲ್ಲಿ ಎಷ್ಟೋ ರೀಸನ್ಸ್ ತುಂಬಾ ಸಿಲ್ಲಿ ಆಗಿರುತ್ತೆ. ಸೊ ಸ್ಟಾಪ್ ಆಸ್ಕಿಂಗ್ ಎಕ್ಸ್ಕ್ಯೂಸಸ್. ನಿನ್ನ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಈಗಿರೋ ಟೈಮ್ ಒಳ್ಳೆ ಅವಕಾಶ. ಟೈಮ್ ಇದ್ದಾಗ ಆ ಟೈಮ್ನ ವೇಸ್ಟ್ ಮಾಡಿ ಎಕ್ಸಾಮ್ ಆದ್ಮೇಲೆ ಇನ್ ಸ್ವಲ್ಪ ಓದಿದ್ರೆ ಚೆನ್ನಾಗಿತ್ತು ಅಂತ ಆಗ ರಿಗ್ರೆಟ್ ಆದ್ರೂ ಪ್ರಯೋಜನ ಇಲ್ಲ. ಸೊ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ನಂಬರ್ ನೈನ್, ಬಿ ಕ್ಯೂರಿಯಸ್. ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಯಾವುದೇ ಕ್ಲಾಸ್ ನಡೀತಿರ್ಲಿ, ಇವತ್ತಿನ ಕ್ಲಾಸ್ ಅಲ್ಲಿ ಪಾಠ ಅರ್ಥ ಮಾಡ್ಕೊಳ್ಬೇಕು ಅಂತ ಕ್ಯೂರಿಯಸ್ ಆಗಿ ಕುತ್ಕೊಂಡು ಟ್ರೈ ಮಾಡಿ ನೋಡಿ. ಪಕ್ಕದಲ್ಲಿರೋ ಫ್ರೆಂಡ್ಸ್ ಮಾತಾಡ್ಸೋಕು ಟ್ರೈ ಮಾಡಿದ್ರು, ಅಟೆಂಟಿವ್ ಆಗಿ ಪಾಠ ಕೇಳೋಕೆ ಟ್ರೈ ಮಾಡಿ ನೋಡಿ. ನಂಬರ್ ಟೆನ್, ಸ್ಟೇ ಮೋಟಿವೇಟೆಡ್. ನಿನ್ನನ್ನ ಯಾರ್ ನಂಬ್ಲಿ ಬಿಡ್ಲಿ, ನಿನಗ್ ನಿನ್ ಮೇಲೆ ನಂಬಿಕೆ ಇರ್ಲಿ. ಇದು ನಿನ್ನ ಲೈಫ್, ಬಿದ್ರು ಎದ್ರು ಗೆದ್ರು ನಿನ್ ಜೊತೆ ಕೊನೆವರೆಗೂ ಇರೋದು ನೀನ್ ಮಾತ್ರನೇ. ನಿನ್ ಮೇಲೆ ನಿಮ್ ಪೇರೆಂಟ್ಸ್ಗೆ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಯಾರಿಗ್ ಬೇಕಾದ್ರೂ ಡೌಟ್ ಇರ್ಲಿ, ಇವನ್ ಕೈಯಲ್ಲಿ ಆಗುತ್ತಾ ಇಲ್ಲ ಅಂತ ಆದ್ರೆ ನೀನ್ ಮಾತ್ರ ನಿನ್ ಮೇಲೆ ಡೌಟ್ ಪಡ್ಬೇಡ. ನಿನ್ ಲೈಫಲ್ಲಿ ನಿನ್ ಲೈಫ್ನ ಯಾರಾದ್ರೂ ಬದಲಾಯಿಸೋ ತಾಕತ್ತಿದ್ರೆ ಅದು ನಿನ್ ಕೈಯಲ್ಲಿ ಮಾತ್ರನೇ ಸಾಧ್ಯ ಇದೆ. ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಳ್ಬೇಡ. ಬೇರೆಯವರು ಹೇಳೋದನ್ನ ಕೇಳಿಸ್ಕೋ, ಅದ್ರಲ್ಲಿ ನೀನ್ ತಪ್ಪಿದ್ರೆ ತಿದ್ಕೋ. ಮುಂದಕ್ಕೆ ಹೋಗ್ತಿರೋ ಸಾಧ್ಯನಾ ಅಂತ ಡೌಟ್ ಅಲ್ಲಿ ಇರ್ಬೇಡ. ಬಿಲೀವ್ ಮೀ, ಯು ಕ್ಯಾನ್ ಡೂ ಇಟ್, ಯು ವಿಲ್ ಬಿಕಮ್ ಟಾಪರ್. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರ್ಲಿ, ಸ್ಟೇ ಫೋಕಸ್ಡ್ ಆಗಿರೋ.